ಹಾಸ್ಯ ಒಂದು ಚಿಂತನೆ. ಹಾಸ್ಯವನ್ನ ಕೇವಲ ಜೋಕ್ಗಳ ಕಣಜ ಎಂಬಂತೆ ಮಾಡಿ ಇಂದಿನವರು ಸಾಹಿತ್ಯದ ಮಟ್ಟಕ್ಕೆ ಏರದೆ ಅವುಗಳನ್ನ ಲೌಕಿಕದಲ್ಲಿ ನಿಲ್ಲಿಸಿದ್ದಾರೆ. ಎಲ್ಲ ಹೀಗೆ ಮಾಡಿದ್ರೆ ಆಗತ್ತಾ? ಹಾಸ್ಯನು ಕೂಡ ಸಾಹಿತ್ಯ ಅಂತ ಕರೆಯಬಹುದಂತ ಒಂದು ಪ್ರಚಂಡ ಗುಣವನ್ನ ಹೊಂದಿದೆ. ಅದರಿಂದ ನಮ್ಮ ಹಾಸ್ಯ ಸಾಹಿತಿಗಳು ನಮ್ಮಲ್ಲಿ ಹುಟ್ಟಬೇಕು ನನ್ನ ಬಯಕೆಯಲ್ಲಿ. ಈಗ ಲಕ್ಷ ಸಾವಿರಾರು ಜನರನ್ನು ಸೇರಿಸ್ತಾರೆ, ದೇಶ ವಿದೇಶಗಳ ಸಂಚರಿಸ್ತಾರೆ, ಎಲ್ಲ ನಗಿಸ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ಈ ನಗೆಯ ಹಿಂದೆ ಒಂದು ಸಮತೂಕದ ಚಿಂತನೆ ಇರೋದಿಲ್ಲ. ನಾಳೆದು 10 ಜೋಕುಗಳನ್ನ ಹೇಳಿದ್ರೆ ಅದರ ಹಿನ್ನೆಲೆಯಲ್ಲಿ ಯಾವುದೋ ಒಂದು ಜೀವಸತ್ವ ಇದೆ ಅನ್ನೋದನ್ನ ತೋರಿಸಬೇಕು. ಅದನ್ನ ಇಂದಿನವರು ಮಾಡ್ತಾ ಇಲ್ಲ ಸಾಹಿತಿಗಳಾದವರು. ಆದ್ದರಿಂದ ಹಾಸ್ಯವನ್ನು ತಮಗೆ ಎತ್ತಿಕೊಂಡ್ರೆ ಅವರಿಂದ ಒಂದು ಒಳ್ಳೆಯ ಹಾಸ್ಯ ಪ್ರಪಂಚ ನಮಗೆ ಕಾಣಿಸಕ್ ಸಾಧ್ಯ ಆಗುತ್ತೆ ಅಂತ ಕಾಣುತ್ತೆ. ಯಾಕಂದ್ರೆ ಅವ್ರ ಚಿಂತನೆನೂ ಇರುತ್ತೆ ಇದರಲ್ಲಿ. ಒಂದು ಉದಾಹರಣೆ ಕೊಡ್ತೀನಿ. ಒಂದು ಹಳ್ಳಿ ಹಾಡು ಇದು. ರಂಭೆಯರು ಒಂದ್ಸಲ ರಂಭೆ ಊರ್ವಶಿ ಇವರೆಲ್ಲ ಬರ್ತಾರೆ, ಮೇನಕಾಯಿ ಎಲ್ಲ ಬರ್ತಾರೆ, ಪ್ರಪಂಚ ಸುತ್ತಕೊಂಡು ಬರೋಣ ಅಂತ ಬರ್ತಾರೆ. ಬಂದಾಗ ಇಲ್ಲಿ ಎಲ್ಲೋ ಒಂದು ಹಳ್ಳಿ, ಧಾರವಾಡ ಕಡೆ ಒಂದು ಹಳ್ಳಿ ಅಂತ ಕಾಣುತ್ತೆ. ಅಲ್ಲಿ ಒಂದ್ ಮಗು ಅಂಗ ಕೊರೆಯ ಅಂಗಿ ಸಿಂಗರದ ಟೊಪ್ಪಿಗೆ, ಒಳ್ಳೆ ಮಗುಗೆ ಚೆನ್ನಾಗಿ ಒಂದು ಟೊಪ್ಪಿ ಹಾಕಿದ್ದಾರೆ ಅಲ್ಲಿ. ಅಂಗಕ್ಕೆ ಒರೆಯ ಅಂಗಿ ಸಿಂಗರದ ಟೊಪ್ಪಿಗೆ ಅಂಗಳದಿ ಕಂದ ನನಿದಾಡುವುದ ಕಂಡು ನೋಡ್ತಾರೆ. ಅಲ್ಲಿ ಬಯಲಿನಲ್ಲಿ ಒಂದು ಮಗು ಕೂತಿದೆ, ಬೇರೆ ಬೇಕಾದ ಜನ ಇದ್ದಾರೆ ಅದರಲ್ಲಿ, ಆಟ ಆಡ್ತಾ ಇದೆ ಮಗು. ಅಂಗ ಕೊರೆಯ ಅಂಗಿ ಸಿಂಗರದ ಟೊಪ್ಪಿಗೆ ಅಂಗಳದಿ ಕಂದ ನನಿದಾಡುವುದ ಕಂಡು ರಂಭೆಯರು ಬಸಿರ ಬಯಸಿದರು. ಇದು ನೋಡಿ ಕವಿ ಎಷ್ಟು ಬೆಳೀತಾ ಇದ್ದಾನೆ. ಜಾನಪದ ಕವಿ ಇವನು. ಇವನೋ ಇವಳೋ ಹೇಳಕ್ಕಾಗಲ್ಲ. ಬಿದ್ರೆ ರಂಭೆಯರು ಅವರು ರಂಭೆಯರು ನಿತ್ಯ ಯೌವನೆಯರು, ಮಕ್ಕಳನ್ನು ಬಯಸೋದಿಲ್ಲ ಅವರು. ಹಾಗೆ ಇರ್ಬೇಕು ತಮ್ಮ ಯೌವನ, ತಮ್ಮ ರೂಪ, ಗುಣ ಎಲ್ಲ ಹುಡ್ಕೋಬೇಕು ಅಂತ ಬಯಸುವಂತ ಜನ. ಮಕ್ಕಳ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ ಅವ್ರಿಗೆ, ಕೇವಲ ಲೈಂಗಿಕವಾದ ವಿಷಯಗಳಲ್ಲಿ ಆಸಕ್ತಿ ಇದೆ. ಅಂಥ ಜನ ಕೂಡ ಈ ಕೆಳಕ್ಕೆ ಬಂದು ಭೂಮಿಯಲ್ಲಿ ಮಗು ಓಡಾಡ್ತಾರೋದು ನೋಡಿದಾಗ, ಅದರ ಚಟುವಟಿಕೆಯನ್ನು ಕಂಡಾಗ, ಆ ನಲಿದಾಡುವುದ ಕಂಡು ರಂಭೆಯರು ಬಸಿರ ಬಯಸಿದರು. ಅಂದ್ರೆ ಮಕ್ಕಳ ಮುಗ್ಧ ಮಂತ್ರಲೋಕ ಯಾವ ಮಹತ್ವದ್ದು ಅಂದ್ರೆ, ವಿಹಾರಕ್ಕೆ ಅಂತ ಬಂದ ರಂಭೆಯರು ಈ ನೆಲದ ಮಗುವಿನ ಮುದ್ದು ಮುಖ ನೋಡಿ ತಾವು ಗರ್ಭ ಧರಿಸಿರುವ ಭೂಮಿಯ ಹೆಣ್ಣಾಗಬಾರ್ದಾಗಿತ್ತೆ ಅಂತ ಬಯಸಿದ್ರಂತೆ. ಅಂದ್ರೆ ಕೊರಗನ್ನು ಹಾಸ್ಯದ ಡೇರೆಗೆ ತರುವ ಈ ಜಾನಪದ ಸಿದ್ಧಿ ನಮ್ಮ ಆಸ್ಥಾನದ ಮತ್ತಿತರ ಪ್ರೌಢ ಕವಿಗಳಿಗೆ ಮಾದರಿಯಾಗದಿದ್ದುದೇ ನಮ್ಮ ಹಾಸ್ಯ ದುರಂತಕ್ಕೆ ಕಾರಣ ಅಂತ ಹೇಳ್ಬಹುದು. ಎಂತ ಮಾದರಿ ಆಗುತ್ತೆ ಇದೆ ನೋಡಿ, ಹಳ್ಳಿಯಿಂದ ಬರ್ಬೇಕಾಗಿತ್ತು, ಅದ್ ತಗೊಂಡಿಲ್ಲ ನಾವು ಅದನ್ನ. ಈಗ ಈ ದಶಕದ ಹಾಸ್ಯನೇ ತೆಗೆದುಕೊಳ್ಳಿ, ಒಂದೆರಡು ಅಪವಾದಗಳನ್ನು ಬಿಟ್ರೆ ಉಳಿದವೆಲ್ಲ ಮೂರ ಕಿಳಿಯದ ಆರ ಕೇಳದ ಸಾಧನಗಳೇ ಆಗಿವೆ ಅಂತ ನಮಗೆ ಅನ್ಸುತ್ತೆ. ಅಂದ್ರೆ ಜೋಕುಗಳ ಒಂದು ಮೂಟೆನೆ ಹಾಸ್ಯ ಸಾಹಿತ್ಯ ಅಂತ ಭ್ರಮಿಸುವ ಬಂದಿ ನಮ್ಮಲ್ಲಿದ್ದಾರೆ. ಆದ್ರೆ ನಾನು ಬಯಸೋ ಹಾಸ್ಯ ಅಂದ್ರೆ ಬದುಕಿನ ಮಹಲ್ನಲ್ಲಿ ಕಿಟಕಿ ಬಾಗಿಲು ಗವಾಕ್ಷಿ ಮೊದಲಾದ ಎಲ್ಲ ಕಡೆಗಳಲ್ಲಿ ಹಾಸ್ಯದ ಗಾಳಿ ಬರುವಂತಹ ವಾಸ್ತು, ಅದನ್ನ ನಾನು ಬಯಸ್ತೇನೆ. ಅಡ್ಡಗಾಳಿ ಇಲ್ಲದ ಯಾವ ಮನೆಯೂ ಆರೋಗ್ಯಕರವಲ್ಲ. ಒಂದೇ ಕಡೆಯಿಂದ ಗಾಳಿ ಬಂದ್ರೆ ಆಗೋದಿಲ್ಲ, 16 ಕಡೆಯಿಂದ ಬೀಸ್ಬೇಕು. ಕೇವಲ ಹಲ್ಲು ಕಿರಿಸುವ ಬರಹ ಹಾಸ್ಯ ಬರಹವಾದೀತೆ ಹೊರತು ಹಾಸ್ಯ ಸಾಹಿತ್ಯವಾಗುವುದಿಲ್ಲ. ತುಂಬಾ ಅಧ್ಯಯನಶೀಲನಾದ ವ್ಯಕ್ತಿ ಬದುಕಿನ ವಿಷಾದ, ಕರುಣೆ, ಅಸಹನೆ, ಗತ್ತು, ಗಮ್ಮತ್ತುಗಳ ಬೇರಿಗೆ ಇಳಿಯಬಲ್ಲ ಒಳನೋಟವುಳ್ಳ ವ್ಯಕ್ತಿ, ಸಮಾಜದ ಗತಿಶೀಲತೆಯೊಂದಿಗೆ ಹೆಜ್ಜೆ ಹಾಕಬಲ್ಲ ವ್ಯಕ್ತಿ, ತನ್ನ ಹಾಸ್ಯ ಮುಖದ ಬರಹಗಳಲ್ಲಿ ಸಾಹಿತ್ಯದ ಸಂಪನ್ನತೆಯಿಂದ ವ್ಯಕ್ತಿ ಹಾಸ್ಯವನ್ನ ಉನ್ನತ ನೆಲೆಗೆ ಏರಿಸಬಲ್ಲಂತ ವ್ಯಕ್ತಿ. ಅಂದ್ರೆ ಅದಕ್ಕೆ ವಿಷಯನ್ನು ಹುಡುಕ್ಬೇಕಾಯ್ತು ತುಂಬಾ ಕಡೆಯಿಂದ. ನಾನು ಒಂದು ಉದಾಹರಣೆ ಕೊಡ್ತೀನಿ ಇದಕ್ಕೆ. ಒಂದು ಲಾಂಗೋಲಾಚಾರ್ಯ ಅವ್ರದ್ದು ಒಂದು ವಾನರಾಯಣ ಅಂತ ಒಂದು ಪ್ರಬಂಧ ಇದೆ. ಅದ್ ಓದ್ದಾಗ ನನಗೆ ಕನ್ನಡ ಯಾವುದು ಬಹಳ ಅತ್ಯಂತ ಶ್ರೇಷ್ಠವಾದ ಸಾಹಿತ್ಯದ ಅಂಚನ್ನ ತಲುಪದಂತೆ ನನಗೆ ಅನ್ಸುತ್ತೆ. ಇದೇನಿಲ್ಲ, ರಾಮ ರಾವಣನ ಮೇಲೆ ಯುದ್ಧಕ್ಕೆ ಹೊರಟಾಗ ಕಪಿಗಳು ಸಹಾಯ ಮಾಡಿದ್ರು ತಾನೆ, ವಾನರರು ತುಂಬಾ ಸಹಾಯ ಮಾಡಿದ್ರು. ಆಮೇಲೆ ಏನಾಯ್ತು ಅಂತ ಹೇಳ್ತಾರೆ, ಯಾರು ಈ ರೀತಿ ಊಹಿಸೋದಿಲ್ಲ. ಈ ಲಂಕೆಗೆ ಬಂದು ಬೇಕಾದಷ್ಟು ಜನ ಕಪಿಗಳು ಚೆನ್ನಾಗಿ ಹೋರಾಡಿದ್ ನಿಜ,
ರಾಮನಿಗೆ ಜೈವನ ತಂದುಕೊಟ್ಟಿದ್ದು ನಿಜ, ಸೀತೆಯನ್ನು ಬಿಡಿಸಿಕೊಟ್ಟಿದ್ದು ನಿಜ. ಆದ್ರೆ ಆಮೇಲೆ ಇವ್ರನ್ನ ರಾಮ ಅಯೋಧ್ಯೆಗೂ ಬನ್ನಿ ಅಂತ ಕರ್ಕೊಂಡು ಹೋಗ್ತಾನೆ, ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾನೆ, ಅನೇಕರನ್ನು ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹೋದ ಮೇಲೆ ಆ ಕಪ್ಪಿಗಳು ಏನ್ ಮಾಡುದು, ನನಗೆ ತುಂಬಾ ಆಶ್ಚರ್ಯ ಕೊಡುವಂತದ್ದು ಅಂದ್ರೆ, ಮೈ ನೆಮ್ಮದಿರಿಸುವಂತದ್ದು ಅಂದ್ರೆ, ಈಗ ದಡತೆ ಕಟ್ಟದೆ ಯುದ್ಧಾನಂತರ ರಾಮನ ಅಯೋಧ್ಯೆಗೆ ಈ ಕಪ್ಪುಗಳೆಲ್ಲ ಬರುತ್ತವೆ. ಇದು ಜ್ಞಾಪಿಸ್ಕೊಂಡ್ರೆ ಸ್ವಾತಂತ್ರ್ಯಾನಂತರದ ಭಾರತದ ರಾಜಕೀಯ ನಾಯಕರು, ಹಿಂಬಾಲಕರು ದೇಶವನ್ನು ಕೊಳ್ಳೆ ಹೊಡೆದು ಮುಂದೆ ಮೌಲ್ಯಗಳಿಗೆ ಘಾತ ಮಾಡಿದ ಸಂಗತಿ ಈ ಪ್ರಪಂಚದ ಉದ್ದಕ್ಕೂ ಸಮಾನಾಂತರವಾಗಿ ನಮ್ಮ ಗಮನಕ್ಕೆ ಬರುತ್ತೆ. ಇದು ಆಶ್ಚರ್ಯ. ಇವತ್ತಿನ ಗಾಂಧಿ ಕಾಲದಲ್ಲಿ ಹೋರಾಡಿ ತಮ್ಮ ಮನೆ ಮಠನೆಲ್ಲ ಕಳ್ಕೊಂಡು, ವಿದ್ಯಾಭ್ಯಾಸವನ್ನು ಕಳ್ಕೊಂಡು, ಉದ್ಯೋಗವನ್ನು ಕಳ್ಕೊಂಡು ಲೋಕಕ್ಕೆ ಕೀರ್ತಿಯನ್ನು ತಂದುಕೊಟ್ಟ ಜನ ಮುಂದೆ ಏನ್ ಮಾಡಿದ್ರು? ಸ್ವಾತಂತ್ರ್ಯ ಬಂದ ಮೇಲೆ ಏನಾಯ್ತು ಅಂದ್ರೆ, ಸ್ವಾತಂತ್ರ್ಯ ನಂತರ ಭಾರತದ ರಾಜಕೀಯ ನಾಯಕರು, ಹಿಂಬಾಲಕರು ದೇಶವನ್ನು ಕೊಳ್ಳೆ ಹೊಡೆದರು, ಮೌಲ್ಯಗಳಿಗೆ ಘಾತವನ್ನುಂಟು ಮಾಡಿದ್ರು. ಆ ಸಂಗತಿ ಇಲ್ಲಿ ಉದ್ದಕ್ಕೂ ನಮಗೆ ಬರುತ್ತೆ. ಏನು ಅನ್ನೋದನ್ನ ಹೇಳ್ತೇನೆ ನಾನು. ಅವ್ರು ಬಂದ ಮೇಲೆ ಕೋಟಿಗಳು ಏನ್ ಮಾಡುದು ಅಂತಿದ್ರೆ, ಅಯೋಧ್ಯೆಯಲ್ಲಿ ಕೆಲವು ಸೈಟ್ ಬೇಕು ಅಂತ ಕೇಳಿದ್ರು ರಾಮನ್ನ. ನನಗೆ ಒಂದು ಈ ಕಡೆ ಈ ಎಕ್ಸ್ಪ್ರೆಷನ್ ಮುಂದೆ ಕೊಟ್ಬಿಡು, ವಾದರ ಕಾಲೋಡಿ ಇನ್ನೊಂದಕ್ಕೆ ಕೊಟ್ಬಿಡು ಅಂತ ಕೇಳಿದ್ರು. ರಾಮ ಯೋಚನೆ ಮಾಡಿದ, ಕೊನೆಗೆ ಪಾಪ ಇರ್ಲಿ ಅಂತ ಹೇಳಿ ಅದನ್ನ ಕೊಡಿಸ್ದ. ಆದ್ರೆ ಆಮೇಲೆ ಭಾರಿ ಪ್ರಮಾಣದಲ್ಲಿ ಬಾರ್ಕೊಂಡು ಇದ್ಬಾಡಿ ನಮ್ಮ ಮೌಲ್ಯಗಳಿಗೆ ಘಾತ ಮಾಡಿದ ಸಂಗತಿ ಇಲ್ಲಿ ಬರುತ್ತೆ. ಆಗ ನಮ್ಗೆ ಅನಿಸುತ್ತೆ, ವಾದರಾಯಣ ಬರೀ ಕೋತಿಗಳ ವಿಚಾರವನ್ನ ಹೇಳ್ತಾ ಇಲ್ಲ, ನಮ್ಮ ರಾಜಕಾರಣಿಗಳ ವಾನರತನೆಯನ್ನ, ಅಂದ್ರೆ ವಾದರತೆ ಅಂದ್ರೆ ಇದು ಕಪಿತರ ಕಪಿಚೇಷ್ಟೆ, ಅವಕ್ಕೆ ಯಾವ ಮೌಲ್ಯಗಳ ಬಗ್ಗೆನೂ ಗಮನ ಇಲ್ಲ ಅನ್ನೋದನ್ನ ಹೇಳುತ್ತೆ. ಅದು ನಂಗೆ ಲಾಂಗುಲಾಚಾರ್ಯ ಇದ್ದಾರೆ, ಯಾಕೆ ಇದನ್ನು ಇಷ್ಟು ಚೆನ್ನಾಗಿ ಬೆಳೆಸಿದ್ರು ಅನ್ನೋ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ನಾನು. ಅವ್ರು ಎರಡು ಕಾಲದಲ್ಲೂ ಜೀವಿಸಿದ್ದವರು, ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಅವರಿಗೆ ರಾಷ್ಟ್ರಾಭಿಮಾನ ಇತ್ತು. ಆದ್ರೆ ನೋಡ್ತಾ 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 ಬರ್ತಾ ಸ್ವಾತಂತ್ರ್ಯ ಬಂದ ಮೇಲೆ ಕೆಲವು ವರ್ಷಗಳಾದ ಮೇಲೆ ರಾಜಕಾರಣಿಗಳು ಅಧಿಕಾರಿಗಳು ಹೇಗಾಗತ್ತೆ ಅಂದ್ರೆ, ನನಗೆ ಶ್ರೀರಂಗ್ರ ಹೇಳೋ ಒಂದು ಕಥೆ ಯಾಪ ಬರುತ್ತೆ. ಮುಂಬೈನಲ್ಲಿದ್ರು ಅವರವಾಗ, ಅಂದ್ರೆ ಆಗ ಕರ್ನಾಟಕ ಧಾರವಾಡದ ಭಾಗ ಮುಂಬೈಗೆ ಸೇರಿತ್ತಲ್ಲ, ಅಲ್ಲಿದ್ರು. ಅಲ್ಲಿ ಒಬ್ಬ ಮಂತ್ರಿ, ಅವನ್ ಪಾಪ ಸತ್ತೋಗ್ತಾರೆ ಅವನು, ಜನಕ್ಕೆ ಪಾಪ ಇಷ್ಟು ಬೇಗ ಸತ್ತೋದಲ್ಲ ಅಂತ ಆಶ್ಚರ್ಯ. ಇದ್ ಮಾಡಿದ್ರು ಜನ, ಅವ್ನ ಮನೆಗೆ ನುಗ್ಗಿದ್ರು, ಬೇಕಾದ ರಾಜಕಾರಣಿಗಳ ನುಗ್ಗಿದ್ರು, ಏನು ಪೊಲೀಸ್ನವ್ರು ಬಂದ್ರು, ಬಂದೋಬಸ್ತೆಲ್ಲ ಆಯ್ತು, ಎಲ್ಲ ಆಯ್ತು. ಆದ್ರೆ ಎಷ್ಟು 8 ಗಂಟೆಗೆ ನಡೆದಿದ್ದು, 12, 1, 2 ಆದ್ರೂ ಕೂಡ ಬಾಡಿಯನ್ನು ಇನ್ನೂ ಆಚೆಗೆ ತಂದೇ ಇಲ್ಲ. ಯಾಕೆ ಯಾಕೆ ಹೆಚ್ಚಿರಲಿ ಯೋಚನೆ ಮಾಡ್ತಾರೆ. ಕೊನೆಗೆ ಸಂಗತಿ ಗೊತ್ತಾಗುತ್ತೆ, ಅವರು ಒಂದ್ ಕುರ್ಚಿ ಮೇಲೆ ಕೂತಿದ್ರಂತೆ, ಕೂತಿದ್ದು ಹಾಗೆ ಪ್ರಾಣ ಬಿಟ್ಟಿದ್ದಾರೆ. ಇವ್ರು ಹೋಗಿ ನೋಡಿದಾಗ ಅವ್ರನ್ನ ಎತ್ತಕ್ಕಾಗ್ಲೇ ಇಲ್ಲ, ಕೈ ಭದ್ರವಾಗಿ ಹಿಡ್ಕೊಂಡ್ಬಿಟ್ಟಿದೆ ಕುರ್ಚಿನ, ಕುರ್ಚಿ ಹಿಡ್ಕೊಂಡೇ ಬಿಟ್ಟಿದ್ದಾರೆ, ಹೇಳಕ್ಕೆ ಆಗ್ತಾ ಇಲ್ಲ. ಯಾಕೆ ಯಾಕೆ ಅಂತ ಯಾರು ಹೇಳಿದ್ರೆ, ಯಾರು ಹೇಳಿದ್ರಂತೆ ಹಾಗಲ್ಲ, ಅವ್ರು ಏನು ಅಂದ್ರೆ, ಕುರ್ಚಿ ಸಿಕ್ಕಿದೆಯಲ್ಲ ಅಂತ ಭದ್ರವಾಗಿ ಅದನ್ನ ಹಿಡ್ಕೊಂಡು ಕೂತಿದ್ದಾರೆ, ಆದ್ರಿಂದ ಇಡೀ ಕುರ್ಚಿ ಸಮೇತ ಅವ್ರ ತೊಡಗ ಹಾಕಬೇಕು ಅಂತ ಹೇಳಿರುತ್ತೆ. ಇದರ್ಥ ಏನು ಅಂದ್ರೆ, ಅಧಿಕಾರವನ್ನ ಬಯಸುವ ಜನ ಆಮೇಲೆ ಹೇಗೆ ಅಂಟ್ಕೊಂಡ್ಬಿಡ್ತಾರೆ ನೋಡಿ. ಇದನ್ನ ಶ್ರೀರಂಗರು ಬಹಳ ಚೆನ್ನಾಗಿ ಹೇಳ್ತಾರೆ. ಅದನ್ನ ಅಂದ್ರೆ, ನಮ್ಮ ಹಾಸ್ಯದಲ್ಲಿ ಸ್ಫೋಟಗೊಳಿಸುವ ಗುಣ ಇರಬೇಕು ನಮಗೆ. ಹಿಂದಿರೋ ಒಂದು ಇರೋ ಒಂದು ಕಟ್ಟೆಯನ್ನು ಹೇಳ್ತಾ ಮತ್ತೆ ರಾಜಕೀಯದ ಒಂದು ವಿಡಂಬನೆಯಿಂದ ಶ್ರೀರಂಗರು ಇಲ್ಲಿ ಹೇಗೆ ಮಾಡಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ಈಗ ಏನ್ ಮೂರ್ತಿ ಅವರ ಕ್ಲೀಶಾ ಪ್ರವೀಣ ಸಾಕ್ಷಾತ್ ಹೊಂದಿದೆ ನೋಡಿ. ಕ್ಲೀಶಾ ಪ್ರವೀಣ ಅಂತಂದ್ರೆ ಮತ್ತೆ ಹಳಸಿದ ಮಾತುಗಳನ್ನ, ಹಳೆ ಮಾತುಗಳನ್ನ, ವೈಭವದ ಮಾತುಗಳನ್ನ, ಅಬ್ಬರದ ಮಾತುಗಳನ್ನ ಆಡುವಂತ ಒಂದು ಜನ ಅವರು. ನಮ್ಮ ಭಾಷೆನು ಇದ್ದಕ್ಕಿದ್ದಂತೆ ಏನಾದ್ರು ಚೇಂಜ್ ಆಗೋಗ್ಬಿಟ್ಟಿದೆ. ಮೂರ್ತಿರೇ 1940 ಈಚಿನ ಅಥವಾ 20-25 ಈಚಿನ ಸಂಗತಿಗಳನ್ನು ಕೂಡ ಹೇಳ್ತಾರೆ. ನಮ್ಮ ಸಭ್ಯ ಸಾರ್ವಜನಿಕ ಜೀವನದ ಅಲಂಕಾರಿಕ ಭಾಷೆ ಅದರಿರೋ ಪೊಳ್ಳನ್ನ ಅವ್ರು ಪ್ರಯೋಗ ಮಾಡ್ತಾರೆ. ಅಂದ್ರೆ ತುಂಟುತನ ದೃಷ್ಟಿ ಮೂರ್ತಿಗಳಿಗಿದೆ ಅಲ್ಲಿ. ಯಾರು ಬಂದ್ರು ಕೂಡ ಇವತ್ತು ಒಂದ್ ಸಭೆ ನಡೀತು ಅಂತ ಇಟ್ಕೊಳ್ಳಿ, ಬರೀ ನಡೆಯುತ್ತೆಯೇ. ಅಲ್ಲಿ ಯಾರೋ ಒಬ್ರು ಬಂದಿದ್ರು, ಅವರು ಭಾಷಣಕಾರರಲ್ಲ, ಅವರು ಮಹಾ ಮೇಧಾವಿ ಆದವರು. ತಮ್ಮ ಬಹು ಉಜ್ವಲವಾದ ಭಾಷಣದಿಂದ ಲೋಕವನ್ನೇ ಮರುಳುಗೊಳಿಸುವಂತಹ ವ್ಯಕ್ತಿಗಳು. ಕುಳಿತ ಜನಕ್ಕೆ ತಮ್ಮ ಅಂತರಂಗ ಸಂಪೂರ್ಣವಾಗಿ ಮೈಮರೆಸಬೇಕು ಅಂತ ಮಾತುಗಾರ ಅಂತೆಲ್ಲ ಹೇಳ್ಬಿಟ್ಟು ಅವರು ತಮಾಷೆ ಮಾಡ್ತಾರೆ. ಅವ್ರು ಸಮಾರಂಭ ಹೇಳ್ತಾರೆ ಅದನ್ನ. ಏನಂದ್ರೆ ಶ್ರೀ ಅಧ್ಯಕ್ಷರೇ ಅನ್ನೋದಿಲ್ಲ,
ಅಧ್ಯಕ್ಷ ಮಹಾಶಯರೇ, ಈ ಮಹಾಶಯ ಯಾಕಾಗ್ತಾರೆ ಅವನು, ಅಧ್ಯಕ್ಷ ಅಷ್ಟೇ ಅಲ್ವಾ. ಹಾಗೆ ಬಣ್ಣ ಹಚ್ಚೋದು ಇಂಗ್ಲಿಷ್ ಒಂದು ಮಾತಿದೆ, ಯಾರು ವರದಿ ಓದಿದ್ರೆ ವರದಿ ಹಂಗೆ ಓದ್ಬೇಡ, ಪುಟ್ ಸಮ್ ಫ್ಲವರ್ಸ್ ಅಂತಾರೆ ಅದಕ್ಕೆ, ಒಂದಿಷ್ಟು ಹೂ ಹಚ್ಚು ಅಂತ. ಅಂದ್ರೆ ಅಲಂಕಾರ ಮಾಡು ಅಂತ ಅರ್ಥ, ಬರೀ ಮಾತು ಬೇಡ ಅಲಂಕಾರ ಮಾಡು ಅಂತ. ಈ ಬರೀ ಅಲಂಕಾರದ ರೀತಿಯಲ್ಲೇ ಹೋಗ್ಬಿಟ್ರೆ ಅತಿಥಿಗಳನ್ನ ನಾನು ಪರಿಚಯ ಮಾಡ್ಕೊಡ್ತಾರ, ಈ ಮನುಷ್ಯ ಎಂಥ ದೊಡ್ಡ ವ್ಯಕ್ತಿ ಅಂತಂದ್ರೆ ಭರತ ಭಾಷೆಗೆ ಒಂದು ಪ್ರಶಸ್ತಿ ಅನ್ನೋ ಆಗಿರ್ಬೇಕು. ಬಂದೇ ಭಾಷೆ ಬರೀ ಮಾಡ್ತಾರೆ ಹೋಗ್ತಾರೆ ಅಷ್ಟಕ್ಕೆ ಇರ್ಬೇಕೇ ಹೊರತು ಅದಕ್ಕೆ ಏನು ವಿಪರೀತ ಅಲಂಕಾರಗಳನ್ನ ಸೇರಿಸಿ ಹೇಳೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಪ್ರೋತ್ಸಾಹನು ಅಗತ್ಯ ಅಂತ ಒಂದ್ ಮಾತನ್ನ ಮೂರ್ತಿರಾಯರು ಬೇರೆ ರೀತಿ ಹೇಳ್ತಾರೆ. ಅಡಿಗರು ತಮ್ಮದೇ ಒಂದು ರೀತಿಯಲ್ಲಿ ಹೇಳ್ತಾರೆ ಅದನ್ನ, ಏನಂದ್ರೆ ಒಂದು ಅಗ್ರಿಕಲ್ಚರಲ್ ಇಮೇಜ್ ಇದು. ಅಂದ್ರೆ ಒಂದು ಕೃಷಿ ಲೋಕದಿಂದ ತೆಗೆದುಕೊಂಡಂತ ಒಂದು ಉದಾಹರಣೆ ಏನಂದ್ರೆ ನಿನ್ನ ಗದ್ದೆಗೆ ನೀರು ಅಂತ. ಇದು ಎಷ್ಟು ಚೆನ್ನಾಗಿದೆ ನೋಡಿ ಪದ್ಯ, ನಿನ್ನ ಗದ್ದೆಗೆ ನೀರು ಬಿಡುವ ನಾಲೆಗಳೆಲ್ಲ ಬಂದು ಬಂದದೆ ಮುಚ್ಚಿಬಿಟ್ಟಿದೀವಿ. ನಿನ್ನ ಗದ್ದೆಗೆ ನೀರ ಬಿಡುವ ನಾಲೆಗಳೆಲ್ಲ ಬಂದು ಬೇಕಾದದ್ದು ಬೆಳೆದುಕೋ ಬಂದು, ನಿನ್ನ ಗದ್ದೆಗೆ ನೀರ ಬಿಡುವ ನಾಲೆಗಳೆಲ್ಲ ಬಂದು ಬೇಕಾದದ್ದು ಬೆಳೆದುಕೋ ಬಂದು. ಅಂದ್ರೆ ಇವತ್ತಿನ ಸಮಾಜ ನಮಗೆ ಸ್ವಾತಂತ್ರ್ಯ ಕೊಟ್ಟಿದೆ ನಿಜ, ಏನ್ ಬೇಕಾದ್ರೂ ಕೊಟ್ಟಿದೀವಿ ಅಂತ ಹೇಳ್ತಾರೆ, ಅನುಕೂಲಗಳು ಕೊಟ್ಟಿದೀವಿ ಅಂತ ಹೇಳ್ತಾರೆ, ಆದ್ರೆ ಬರೀ ಪೊಳ್ಳು ಮಾತುಗಳು ಅಷ್ಟೇ ಅವು. ಗದ್ದೆಗೆ ನೀರು ಬಿಡ್ಬೇಕ್ರಿ ಬದಲು, ಆವಾಗ ತಾನೇ ಅವನು ಅಗ್ರಿಕಲ್ಚರಲಿಸ್ಟ್ ಬದುಕೋದು, ಆವಾಗ ತಾನೇ ಬೆಳೆ ಬೆಳೆಯೋದು, ಬೆಳೆ ಬೆಳೆದು ಲೋಕನ ಸಾಕೋದು. ರೈತರು ಬೆನ್ಮೂಳೆ ಅಂತ ನಾವು ಕರಿತೀವಲ್ಲ, ಪಾಪ ಅವ್ನು ಬರೀ ಬೆನ್ಮೂಳೆ ಕಾಣತ್ತೆ ಅಷ್ಟೇನೆ, ಅವನು ಹೊಟ್ಟೆ ತುಂಬಿದ ಹೊಟ್ಟೆ ಕಾಣೋದಿಲ್ಲ ನಮ್ಗೆ. ಯಾಕೆ ಅಂದ್ರೆ ನಾವು ಬರೀ ಮಾತಿನಲ್ಲಿ ಇಂಥ ಒಂದು ಆವರಣ ಸೃಷ್ಟಿ ಮಾಡ್ತೀವಿ ಹೊರತು ಕೃತಿಯಲ್ಲಿ ಅಲ್ಲ. ಹೀಗೆ ಒಂದು ರೀತಿಯಲ್ಲಿ ಸಮಾಜವನ್ನ ಒಳಗೊಳ್ಳುವ ರೀತಿಯಲ್ಲಿ ಬರಹ ಇದೆಯಲ್ಲ, ಅದು ನನಗೆ ಹಾಸ್ಯದ ಮುಖ ಹೊಂದಿದ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಅದಕ್ಕೆ ರಾಜಕೀಯ ಹೇಳ್ತಾರೆ, ಸ್ವಾಮಿ ಹಾಸ್ಯಗಾರರು ಏನ್ ಮಾಡ್ಬೇಕು, ನಮ್ದೇ ಲೋಕ ಹುಟ್ಟಿಸ್ಕೋಬೇಕು, ಈ ಲೋಕಾನೇ ಮರ್ತು, ನಾವು ನಮ್ ಪ್ರಪಂಚ ಸೃಷ್ಟಿ ಮಾಡ್ಕೊಳ್ಬೇಕ್ರಿ, ಈ ಲೋಕ ಯಾಕೆ ಹೀಗೆ ಅಂತ ಅನ್ಬೇಕು. ಅಂದ್ರೆ ನಮ್ಮ ದೃಷ್ಟಿಯಲ್ಲಿ ಯಾವುದು ಸರಿ ಅಂತ ಕಾಣುತ್ತೋ, ಹೇಗದನ್ನ ಹೇಳಬೇಕು ಅಂತ ಅನ್ಸುತ್ತೋ, ಅದೇ ನಿಜವಾಗಿ ವರ್ಜ್ ಅಂತ ಕರಿತೀವಲ್ಲ, ಒತ್ತಡ ಅಂತ ಕರಿತೀವಲ್ಲ, ಅಂತರಂಗದ ಒತ್ತಡದಿಂದ ಬರುವ ಸಾಹಿತ್ಯ ಹಾಸ್ಯವು ಅಂತದ್ದೇನೆ. ಈಗ ಇಂದಿನ ಯುವಕರು ತಿಳ್ಕೊಳ್ಬೇಕಾದ್ದು ನಿನ್ನ ಗದ್ದೆಗೆ ನೀರು ಅನ್ನೋ ಪದ್ಯದ ಭಾವವನ್ನ. ಅಂದ್ರೆ ಯುವ ಪೀಳಿಗೆ ಏನ್ ಮಾಡ್ಬೇಕು, ಹಿರಿಯರನ್ನ ನಂಬದೆ ತಾವೇ ಕೊಳವೆ ಬಾವಿ ಮಾಡಿಕೊಂಡು ತಮ್ಮ ಗದ್ದೆಗೆ ತಾವೇ ನೀರು ಹಾಯಿಸ್ಕೊಳ್ಬೇಕು, ಸಮೃದ್ಧ ಮಳೆಯ ನೀರನ್ನು ತಂದು ಒಳ್ಳೆಯ ಬೆಳೆ ತೆಗೆಯುವ ಸಂಕಲ್ಪ ಮಾಡಬೇಕು. ರಾಜರತ್ನಂ ಹೇಳುವಂತೆ ಹೀಗೆ ತಮ್ಮದೇ ಲೋಕ ಹುಟ್ಟಿಸ್ಕೊಳ್ಬೇಕು ಅಂತ ಹೇಳ್ತಾರಲ್ಲ, ಅವರು ಕೊಳವೆ ಬಾವಿ ನೋಡ್ಕೊಳ್ತಾರೆ ಅಂತಂದ್ರೆ ಈಗ ಅಂತರದಲ್ಲಿ ಬೇಕು ಅಂತ ಅನ್ಸುತ್ತೆ. ಬಸವಣ್ಣವ್ರು ನೋಡಿ ಒಂದ್ ಕಡೆ, ನನಗೆ ತುಂಬಾ ಇಷ್ಟ ಆಗಿದ್ದದು, ನಾನು ಹೇಳ್ತಾ ಇರ್ತೀನಿ ಯಾವಾಗ್ಲೂ, ಇವನಾರವ ಎಂದೆನಿಸದಿರಯ್ಯ, ಏನ್ ಮಾತಿದೆ ನೋಡಿ ಇದರಲ್ಲಿ, ವ್ಯಂಗ್ಯ ಕಾಕು ವಿಡಂಬನೆ ಮತ್ತೆ ಗುರುತು ಹಚ್ಚದಂತಹ ಒಂದು ಮನೋಧರ್ಮ ಇದು ಸರಿಯಲ್ಲ. ಇವನಾರವ ಎಂದೆನಿಸದಿರಯ್ಯ, ಏನನ್ಸ್ಬೇಕು ಅದು, ಇವನಮ್ಮವ ಎಂದೆನಿಸಯ್ಯ. ಇಲ್ಲಿ ನೋಡಿ ಬದುಕಿನಲ್ಲಿ ಸಮಾಜ ಹೇಗೆ ಬೆಳೀಬೇಕು, ವ್ಯಕ್ತಿ ಹೇಗೆ ಬೆಳೀಬೇಕು, ಪರಸ್ಪರರನ್ನ ಆಕರ್ಷಿಸಿ ಮನುಷ್ಯ ಬೆಳೀಬೇಕು ಅಂತ ಚಿತ್ರ ಇದೆ ಅಲ್ಲಿ. ಇದು ಬಸವಣ್ಣವ್ರು ಹೇಳಿದ್ದು. ಹಾಸ್ಯ ಸಾಹಿತಿಯನ್ನು ಇತರ ಸಾಹಿತಿಗಳು ಇವನಾರವ ಎಂಬಂತೆ ನೋಡ್ತಾ ಇದ್ದಾರೆ. ಈಗ ಹಾಸ್ಯ ಸಾಹಿತಿಗಳಿದಾರಲ್ಲ ಅವ್ರನ್ನ ಅಷ್ಟೊಂದು ದೊಡ್ಡವ್ರು ನಿಜ ಚೆನ್ನಾಗಿ ಬರೀತಾರೆ, ಆದ್ರೆ ಅಷ್ಟೇ ಮುಗಿದೋಗುತ್ತೆ. ಅದರಿಂದ ಹಾಗೆ ಮಾಡ್ತಾ ಇದ್ದಾರೆ, ಅವ್ರಿಗೂ ಅನಿಸ್ಬೇಕು ಇವನಮ್ಮವ ಹಾಸ್ಯ ಸಾಹಿತಿ ಕೂಡ ನಮ್ಮವನು ಅಂತ ಅನ್ಸೋ ಹಾಗೆ ಸಾಹಿತಿಗಳು ಬೆಳಿಬೇಕು. ಇಲ್ಲದೆ ಇದ್ರೆ ಬಸವಣ್ಣವ್ರ ಸಾಲನ್ನು ನಾನು ಬೇರೆ ಕಡೆ ತಿರುಗಿಸ್ತೇನೆ. ನೀವು ಸಾಹಿತಿಗಳು ಬೆಳೀದೇ ಇದ್ರೆ ಹಾಸ್ಯ ಸಾಹಿತಿಗಳು ಅವರು ಜನ ಇವನಾರುವ ಅನಿಸಿದ್ರೆ ಅಂತ ನೋಡ್ಕೊಳ್ಬೇಕು. ಅಂದ್ರೆ ಕೊಳಸೋಗ್ಬಿಡ್ತಾನೆ, ನಿಂತ ಇರೋ ಜಾಗದಲ್ಲೇ ಕೊಳಸೋಗ್ಬಿಡ್ತಾನೆ. ಅಂದ್ರೆ ಹೊಸ ಬದುಕಿನ ಸಮಸ್ಯೆಗಳನ್ನ ಸವಾಲುಗಳನ್ನ ಆಹ್ವಾನಗಳನ್ನ ಸ್ವೀಕರಿಸಿ ಅದಕ್ಕೆ ರೂಪವನ್ನ ಕೊಡ್ತಕ್ಕಂತ ಒಂದು ಶಕ್ತಿ ಸಾಹಿತಿಯಲ್ಲಿ ಬರಬೇಕು.
ಅದು ಬರ್ತಾ ಇದ್ರೆ ನಾನು ಬರದ ಏನ್ ಪ್ರಯೋಜನ? ಎಲ್ಲರೂ ಬರೀತಾರೆ, ಬರೀತಾನೆ, ಅವನು ಬರೀತಾನೆ, ಇವನು ಬರೀತಾನೆ, ಮತ್ತೊಬ್ರು ಬರೀತಾರೆ. ಹಾಸ್ಯ ಸಾಹಿತ್ಯದಲ್ಲೂ ಹಾಗೆ ಆಗ್ಬಾರ್ದು. ಒಬ್ಬೊಬ್ಬ ತನ್ನ ಮನೋಧರ್ಮವನ್ನ ಬೆಳೆಸುವ ರೀತಿಯಲ್ಲಿ ಇರಬೇಕು. ಯಾಕೆಯ ಹೀಗಿದೆಯಾ ಅಂದ್ರೆ, ಕೆಲವು ನಾನಿರೋದೇ ಹೀಗೆ ಅಂತಾರೆ, ಅದು ಬಹಳ ಮುಖ್ಯ. ಬದಲಾಯಿಸ್ಕೊಂತಲ್ಲ, ಸಮಾಜಕ್ಕೋಸ್ಕರ ಬದಲಾಕೊಂಡಿಲ್ಲ, ಅಂದ್ರೆ ನನ್ನ ನಿಲ್ಲುವುದು. ನಿಜಾರ್ ಅಹಮದ್ ಅವ್ರ ಕಡೆ ಹೇಳ್ತಾರೆ, ನನ್ನ ದನಿ, ನನ್ನದೇ ಆದ ದನಿ, ನನ್ನ ಆಸೆ ಹೊನ್ನ ಗಣಿ ಎಲ್ಲಿರುವುದೋ. ನೋಡಿ ಮಾತು, ಪ್ರತಿಯೊಬ್ಬ ಕವಿಯಲ್ಲೂ ಅವನದೇ ಒಂದು ಧ್ವನಿ ಇರ್ಬೇಕ್ರಿ. ಇದು ಹಾಸ್ಯ ಸಾಹಿತ್ಯದಲ್ಲಿ ಜಾಸ್ತಿ ಇರ್ಬೇಕು. ನನ್ನ ದನಿ, ನನ್ನದೇ ಆದ ದನಿ, ನನ್ನ ಆಸೆ ಹೊನ್ನ ಗಣಿ ಎಲ್ಲಿರುವುದೋ. ಅದಕ್ಕೆ ಅವರು ಭೂಗರ್ಭಶಾಸ್ತ್ರದ ವಿದ್ಯಾರ್ಥಿ ಆತ, ಅದರ ಉದಾಹರಣೆ ಕೊಡ್ತಾನೆ. ಭೂಮಿಯಂತರಾಳದೊಳಗೆ, ಭೂಮಿಯ ಅಂತರಾಳಗಳಿಗೆ, ಭೂಮಿಯ ಅಂತರಾಳಕ್ಕೆ ಹೋಗಿ, ಯಾವಾಗ ಹುಡುಕಬೇಕಾದ್ರೆ ಖನಿಜವನ್ನ ಭೂಮಿಯ ಅಂತರಾಳಕ್ಕೆ ಹೋಗ್ಬೇಕು. ಭೂಮಿಯಂತರಾಳದೊಳಗೆ ಆವ ಶಿಲೆ ಸ್ತರಗಳಲ್ಲಿ, ಕೆಳಗಡೆಯಲ್ಲಿ ಕಲ್ಲಿನ ಸ್ತರಗಳು, ರೇಂಜಸ್ ಇರುತ್ತೆ, ಸ್ಟೋನಿಂದು, ಚಿನ್ನದ್ದು, ಎಲ್ಲ ಅಲ್ಲಿ ಸಿಗುತ್ತೆ. ಅಲ್ಲಿ ಭೂಮಿಯಂತರಾಳದೊಳಗೆ ಆವ ಶಿಲೆ ಸ್ತರಗಳಲ್ಲಿ ನಿಜ ಖನಿಜದ ಉದ್ಯೋಗ ಹುದುಗಿರುವುದು. ನಾನಲ್ಲಿಗೆ ಹೋಗ್ಬೇಕು, ಅಲ್ಲಿ ಎತ್ತಬೇಕು, ಎತ್ತಿ ತಂದು ಕಾಯಿಸಿ ಬಡಿದು ಚಿನ್ನದ ರೂಪಕ್ಕೆ ತಿರುಗಿಸುವಂತಹ ಒಂದು ಅಸಲು ಕಸುಬು ಇನ್ನಾದರೂ ಕೊಂಚ ಕಲಿಯಬೇಕು ಅಂತ ಹೇಳಿ ಹೇಳ್ತಾರೆ. ನನಗೆ ಇದು ಈ ಮಾತುಗಳು ತುಂಬಾ ಮುಖ್ಯವಾಗುತ್ತೆ. ಸಾಹಿತ್ಯ ಅನ್ನೋದು ಬದುಕಿಗೆ ಹೊಸತನ್ನ ಕೊಡುವಂತಹ ಒಂದು ಅಂಶ. ಅದು ಯಾವ್ದಾದ್ರು ಮಕ್ಕಳ ಪದ್ಯ ಬರೆದು ಕೂಡ ಅದಕ್ಕೆ ತಕ್ಕಂತೆ ಬರೀಬೇಕು ಅವನು, ಆ ಗುಣ ಅದರಲ್ಲಿ ಇರಬೇಕು. ನಾಗರ ಹಾವೆ, ಹಾವಳು ಹೂವೆ, ಬಾಗಿಲ ಬಿಲದಲ್ಲಿ ನಿನ್ನೆಯ ಕಾವೆ. ಇದಕ್ಕೇನು ಕೆಲವರು ಸ್ವಾತಂತ್ರ್ಯಕ್ಕೋಸ್ಕರ ಈ ಮಾತನ್ನ ತಿರುಗಿಸಿ ಹೇಳಿದ್ದಾರೆ ಅನ್ನೋ ಮಾತನ್ನ ಹೇಳ್ತಾರೆ. ಬ್ರಿಟಿಷರನ್ನು ಕುರಿತು ಪದ್ಯ ಅಂತ ಹೇಳ್ತಾರೆ. ನಾಗರ ಹಾವೆ, ಹಾವಳು ಹೂವೆ, ನೋಡೋದಕ್ಕೆ ನಿಜವಾದ ಹಾವು ಎಷ್ಟು ಚೆನ್ನಾಗಿರುತ್ತಲ್ಲ. ಹಾವೆ ಅನ್ನೋದಕ್ಕೆ ಹಾವಳು ಹೂವೆ, ಏ ಇದು ನೋಡಿ ಕಾವ್ಯ ಮಾಡೋ ರೀತಿ ಇದು. ಬಾಗಿಲ ಬಿಲದಲ್ಲಿ ನಿನ್ನೆಯ ಠಾವೆ, ಇಂಡಿಯಾಗ್ ಬಂದು ಕೂತ್ಬಿಟ್ಟಿದ್ಯಲ್ಲಪ್ಪ ನೀನು, ಎಲ್ಲ ಕಡೆ ಎಲ್ಲ ಇಲ್ಲಿಗೂ ಬಂದ್ಬಿಟ್ಟಿರು. ಬಾಗಿಲ ಬಿಲದಲ್ಲಿ ನಿನ್ನೆಯ ಠಾವೆ, ಕೈಗಳ ಮುಗಿವೆ, ಹಾಲ ನೀವೆ, ಪೋ 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 ಪೋ, ಎಷ್ಟು ಕಡೆ ಬಂದಿದೆ ನೋಡಿ ಅದು. ಕೈಮಗಳ ಮುಗಿವೆ, ಮುಗಿತೀನಿ, ಹಾಲನ್ನು ಕೊಡ್ತೀನಿ, ಕುಡಿಯೋಕ್ಕೂ ಕೊಡ್ತೀನಿ, ಸಹಾಯ ಮಾಡ್ತೀನಿ, ಆದ್ರೆ ಇಲ್ಲಿ ಇರಬೇಡ, ಹೋಗು 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 ಹೋಗು. ಒಂದು ನಾಗರ ಹಾವನ್ನ ವರ್ಣಿಸುವ ರೀತಿಯಲ್ಲಿ ಕವಿ ಬೇರೆ ಏನಾದ್ರು ಹೇಳಿದ್ರೆ ನಿಜವಾಗಿ ಅದು. ಹಾಗೆ ಗಂಡುಗೂಡಲಿ ಇಲ್ಲಿ ರಾಜರನ್ನ ಕೇಳಿದ್ರಲ್ಲ, ಮಸೆ ಮಸೆ ಕೊಡಲಿ ಮಸೆ, ಅವರು ಪರಶುರಾಮನ ಕಥೆ ಬರೀತಾ ಇದ್ದಾರೆ ಅಲ್ಲಿ ಗಂಡುಗೂಡಲಿಯಲ್ಲಿ. ಆದ್ರೆ ಅವ್ರಿಗೆ ದೇಶದಲ್ಲಿ ಸ್ವಾತಂತ್ರ್ಯ ಬಹಳ ಮುಖ್ಯವಾಗಿತ್ತದು. ಬ್ರಿಟಿಷರನ್ನ ಓಡಿಸೋದು, ಅದಕ್ಕೆ ಕೈನಲ್ಲಿ ಆಯುಧವನ್ನು ಇಟ್ಕೊಳ್ಬೇಕು ಅನ್ನೋ ಅರ್ಥದಲ್ಲಿ. ಹೀಗೆ ಹಾಸ್ಯ ಸಾಹಿತ್ಯಗಳು ಕೂಡ ತಾವು ಸಮಾಜಕ್ಕೆ ಹೊಸ ಕಾಣಿಕೆಯನ್ನ ಕೊಡ್ತಾ ಇದ್ದೀವಿ ಅನ್ನೋ ದೃಷ್ಟಿಯಿಂದ ಹೊಸದಾಗಿ ಬರೀಬೇಕಪ್ಪ, ಇದರೇನು ಪ್ರಯೋಜನ ಇಲ್ಲ. ಹಾಸ್ಯ ಕೆಲವು ಕಡೆ ಹೇಳ್ತಾರೆ, ಇಲ್ಲ ಅನ್ನೋದಿಲ್ಲ ನಾನು. ಅಲ್ಲಿ ನಮ್ಗೆ ಕವಿಗಳ ಮನೋಧರ್ಮ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಈಗ ನೋಡಿ, ರಾಮ ಬಿಲ್ಲನ ಎತ್ತಿದ, ಅದು ಧನುಸದು, ಶಿವಧನುಸಲ್ವೇ ಅದು, ಅದನ್ನ ಎತ್ತಿದ, ಅದು ಅತ್ಯಂತ 4,000 ಜನ ಎಳ್ತಾ ಇದ್ರಂತೆ, ಅಷ್ಟು ದೊಡ್ಡ ಬಿಲ್ಲು ಅದು, ಯಾರ ಕೈಲೂ ಎತ್ತಕ್ಕಾಗ್ಲಿಲ್ಲ. ಅದಕ್ಕೆ ಎಷ್ಟೋ ಜನ ನಮ್ಮನ್ನ ಗೌರವನ ಮಾಡಕ್ಕೆ, ರಾಜಕುಲಕ್ಕೆ ನೀನು ಮಾಡಿದ್ಯಾ ಅಂತ ಹೇಳಿ ದಂಡೆ ತಗೊಂಡು ಬಂದ್ರು ಜರಕನ ಮೇಲೆ. ಜರಕ ಅವ್ರನ್ನೆಲ್ಲ ಸೈನ್ಯ ದ್ವಾರಿ ಇತ್ತ ಒಂದು, ಅವ್ರನ್ನೆಲ್ಲ ಸೋಲಿಸಿ ಓಡಿಸ್ದ ಅಂತ ಬರುತ್ತೆ. ರಾವಣನು ಬಂದಿದ್ದ ಅಂತ ಬರುತ್ತೆ. ರಾವಣ ನಿಜವಾಗ್ಲೂ ಶಕ್ತಿವಂತ, ಅವನು ಬಿಲ್ಲರಿಗೆ ಬಂದ ಅಂತ. ಅದು ರಾವಣದಲ್ಲಿ ಇಲ್ಲ ಇದು, ಆದ್ರೆ ಮುಂದಿನ ರಾಮಾಯಣಗಳಲ್ಲಿ ಬರುತ್ತೆ. ಅದು ಏನಂದ್ರೆ ಬಿಲ್ಲದ ಎತ್ತಬೇಕು ಆಗೋದಿಲ್ಲ ಅವನಿಗೆ, ಆಗುತ್ತೋ ಬಿಡುತ್ತೋ. ಸೀತೆಯಲ್ಲಿ ಇದ್ದಾಳಲ್ಲ, ಅವಳಿಗೆ ರಾವಣನ ನೋಡಿ ಬೇಜಾರಾಯ್ತಂತೆ, ಅಯ್ಯೋ ಓ ಧನುವೆ ನೀನು ಇವ್ರ ಬಲೆಗೆ ಬೀಳ್ಬೇಡ, ಹಾಗೆ ನೀನು ಸೆಟೆದು ನಿಲ್, ಯಾರು ಎತ್ತದ ಹಾಗೆ ನೀನು ಸೆಟಗೊಂಡು ನಿಂತ್ಕೋ, ಬಿಗ್ದು ನಿಂತ್ಕೋ ಅಂತ ಹೇಳಿದ್ರು. ಅದೇ ಸೀತೆ ಎಷ್ಟೋ ವರ್ಷ ಆದ್ಮೇಲೆ ಮತ್ತೆ ರಾಮ ಬರ್ತಾನ ಬಿಲ್ಲೆತ್ತಕ್ಕೆ, ಆಗ ಅವಳಿಗೆ ಹೆದರಿಕೆ, ಇವನು ಎದ್ದೇ ಇದ್ರೆ ಹಿಂಗೆ ತಿಂತ, ಎತ್ತಬೇಕು ಇವನು. ಅದಕ್ಕೆ ಓ ಬಿಲ್ಲೆ ರಾಮನ್ಗೆ ಮುರಿದು ಬೀಳ್, ರಾಮನಿಗೆ ನೀನು ಬಾಗು ಬಳ್ಳಿಯ ತೆರದಿ, ಹಗುರಾಗು ಗರಿಯಂತೆ. ಅಯ್ಯೋ ಬಿಲ್ಲೆ ನೀನು ಹಗುರಾಗು ಗರಿಯಂತೆ, ಬಾಗು ಬಳ್ಳಿಯ ತೆರದಿ ಅಂತ ಹೇಳ್ಬಿಟ್ಟು ನೀನು ರಾಮನ್ಗೆ ಮುರಿದು ಬೀಳ್ ಅಂತ ಹೇಳ್ತಾನೆ.
ಇಲ್ಲಿ ನೋಡಿ ಹಾಸ್ಯವನ್ನ ಕುವೆಂಪು ಅವರು ಇಲ್ಲಿ ಯಾವ ರೀತಿಯಲ್ಲಿ ತರ್ತಾರೆ. ನಿಂದಾ ಸ್ತುತಿಗಳೆಲ್ಲ ಸಮಯವರ್ತಿಗಳಲ್ತೆ ಅವ್ರು ಹೇಳೋ ಮಾತು ಕೊನೆಗೆ ನಿಂದೇ ಸ್ತುತಿ. ಕೆಲವ್ರು ಬೈತೀವಿ, ಕೆಲವ್ರನ್ನ ಆಡ್ಕೊಳ್ತೀವಿ, ಕೆಲವ್ರನ್ನ ಹೊಗಳ್ತೀವಿ, ಎಲ್ಲ ಮಾಡ್ತೀವಲ್ಲ. ಇವೆ ಹೊಗಳೋದು ತೆಗಳಿಕೆ ಎರಡು ಕೂಡ ಸಮಯವರ್ತಿಗಳಲ್ತೆ. ಅಂದ್ರೆ ಆ ಸಂದರ್ಭಕ್ಕೆ ಏನಾಗ್ಬೇಕೋ ಸೀತೆ ಅದನ್ನ ಬಯಸ್ತಾಳೆ, ಅದರಂತೆ ಹಾಸ್ಯ ಕೂಡ ಇದೆ ಅಂತ ಹೇಳಿ. ಅಂದ್ರೆ ನಮ್ಮ ಹಾಸ್ಯ ಸಾಹಿತ್ಯ ನಿಜವಾಗ್ಲೂ ಇತರ ಎಲ್ಲ ರಸಗಳಂತೆ ಹಾಸ್ಯವನ್ನು ಕೂಡ ಒಂದು ರಸವಾಗಿ ಪೋಷಿಸುವ ಒಂದು ಗುಣವನ್ನು ಪಡ್ಕೊಂಡಿರ್ಬೇಕು. ಅದಕ್ಕೆ ನಮ್ಮ ಸಾಹಿತಿಗಳು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದ್ದಾರೆ. ತುಂಬಾ ಆಶ್ಚರ್ಯ ಆಗುತ್ತೆ ಆ ರೀತಿಯಲ್ಲಿ ಮಾಡ್ತಾರೆ. ಅದು ಹಾಸ್ಯ ಸಾಹಿತಿಗಳು ಇವತ್ತಿನ ಬರೆಯೋರು ಕೇವಲ ಎಳೆಯ ವಿಚಾರಗಳನ್ನೇ ಸೇರಿಸಿ ಮುಗಿಸಿ ಪ್ರಬಂಧ ಮುಗಿಸಿ ಬರೆದ್ಬಿಟ್ಟೆ ನಾನು ಹಾಸ್ಯ ಸಾಹಿತಿ ಅಂತ ಹೇಳ್ಕೊಂಡು ತಿರುಗಬಾರ್ದು. ಹತ್ತಲ್ಲ 100 ವರ್ಷ ಆದ್ಮೇಲೆ ಜ್ಞಾಪಕ ಇಟ್ಕೊಳ್ಳೋ ಹಂಗಿರ್ಬೇಕದು. ವಾನರಾಯಣದಂತ ಬೇಕು, ಕ್ಲೀಶಾ ಪ್ರವೀಣನ ಸಾಕ್ಷಿದಂತ ಮಾತಾಗ್ಬೇಕು. ಹಾಗಾದಾಗ ಹೊಸ ವಿದ್ಯಾರ್ಥಿಗಳು, ಹೊಸದಾಗಿ ಕಲಿಬೇಕು ಅಂತ ಬಯಸಿದವರು, ಹೊಸದಾಗಿ ಕವಿಗಳಾಗಬೇಕು ಅಂತ ಬಯಸೋರು, ಹಾಸ್ಯ ಕವಿಗಳಾಗೋದಕ್ಕೆ ಬಯಸೋರು, ಇಂತಹ ಒಂದು ಕವಿಯ ಪ್ರಜ್ಞೆಯನ್ನ ಅಂತರಂಗದಲ್ಲಿ ಮೊದಲು ಇಟ್ಕೊಳ್ಳಿ, ಆಮೇಲೆ ಹಾಸ್ಯದ ಕಡೆ ತಿರುಗಿ. ಆವಾಗ್ಲೇನೆ ನಮ್ಮ ಸಾಹಿತ್ಯಕ್ಕೆ ಒಂದು ಸಿರಿ, ಒಂದು ಸಂಪತ್ತು ಬರುತ್ತೆ. ಒಳ್ಳೆ ಮಳೆ ಬಿದ್ರೆ ನೆಲ ತಂಪಾಗುತ್ತಲ್ವಾ? ಹಾಗೆ ಹಾಸ್ಯದ ಮಳೆನೂ ಕೂಡ ನಮ್ಮಲ್ಲಿ ಒಳ್ಳೆ ಕಾವ್ಯಮಯವಾಗಿ ಬಿದ್ರೆ ಜನರ ಮನಸ್ಸಿನ ಹೊಲ ಎಲ್ಲ ಒಳ್ಳೆ ಫಲ ಕೊಡ್ತವೆ, ಹಣ್ಣಾಗ್ತವೆ, ಹೂವಾಗ್ತವೆ. ಅದು ನಮ್ಮ ಮನಸ್ಸಲ್ಲಿ ಇರಬೇಕು.